ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಿ ಮನೆ. ನಾನಿವತ್ತು ನಿಮಗೆ ಮಲ್ನಾಡ್ ಸ್ಪೆಷಲ್ ಮಸಾಲಾ ತಟ್ಟೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರ್ಸಕ್ ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾವು ಬಾಳೆ ಎಲೆ ಒಂದಿಷ್ಟಿಷ್ಟು ಅಗಲಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ. ದೊಡ್ಡ ದೊಡ್ಡಕ್ಕೆ ಇರೋ ಬಾಳೆ ಎಲೆ ತೊಗೊಂಡು ಈ ಥರ ಒಂದಿಷ್ಟಿಷ್ಟು ಅಗಲಕ್ಕೆ ಕಟ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ಒಂಚೂರು ಗ್ಯಾಸ್ ಮೇಲೆ ಸುಟ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ ಗ್ಯಾಸ್ ಮೇಲೆ ಹೀಗೆ ಇದು ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ. ಸುಮ್ಮನೆ ಸ್ವಲ್ಪ ಹಿಂಗೆ ಬಾಡಿಸ್ಕೊಳ್ಳೋದು ಅಷ್ಟೇ. ಹೀಗೆ ನೋಡಿ ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ ಅಲ್ವಾ, ಗೊತ್ತಾಗುತ್ತೆ. ಈ ಬಾಳೆ ಎಲೆ ಹಾಕಿ ಮಾಡಿದ್ರೆ ಇಡ್ಲಿ ರುಚಿನೇ ಬೇರೆ, ಅದು ತುಂಬಾನೇ ಚೆನ್ನಾಗಾಗತ್ತೆ. ನೋಡಿ ಈ ತಟ್ಟೆ ಒಂದಿಷ್ಟು ಅಗಲ ಇದೆ ಅಲ್ವಾ, ಇದನ್ನ ಹಿಂಗೆ ಇಟ್ಕೊಂಡು ಸುತ್ತ ಒಂದು ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಬಿಟ್ರೆ ಮಾಡೋಕ್ಕೆ ತುಂಬ ಸುಲಭ ಇದು. ನೋಡಿ ಈ ತರ ಇದನ್ನ ಈ ತರ ಉಲ್ಟ ಹಾಕ್ಬೇಕು ತಟ್ಟೆಗೆ, ಹೀಗೆ ಕೂರ್ಸೋದು. ನೋಡಿ ಈ ತರ ಎಲ್ಲ ಮಾಡಿ ನಾನು ತಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆಲ್ಲ ಎಣ್ಣೆ ಹಚ್ಚಣಂತೆ. ಇದೆಲ್ಲ ಎಣ್ಣೆ ಹಚ್ಚ ಆಗಿದೆ. ಈಗ ಇದಕ್ಕೆ ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣಂತೆ. ಆರ್ ಸೌಟಷ್ಟು ಇಡ್ಲಿ ಹಿಟ್ಟು ರೆಡಿ ಇದೆ ಇದರಲ್ಲಿ. ಇದಕ್ಕೆ ಮೊದಲಿಗೆ ನಾವು ಒಂದು ನೀರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿದೆ, ಅದನ್ನ ಹಾಕ್ಬೇಕು. ಟೊಮೊಟೊ ಹಣ್ಣು ಕೂಡ ಒಂದು ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋದು. ಸಬ್ಸಿಗೆ ಸೊಪ್ಪನ್ನ ಒಂದು ಅರ್ಧ ಕಟ್ಟಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೋದು. ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ನಷ್ಟು ಕುಟ್ಟಿಟ್ಕೊಂಡಿರೋದಿದೆ, ಅದನ್ನು ಹಾಕೋದು. ಈ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕ್ಕೊಳ್ಳೋದು. ನಾನು ಒಂದೂವರೆ ಸ್ಪೂನ್ನಷ್ಟು ಹಾಕಿದ್ದೀನಿ. ಒಂದು ಮುಕ್ಕಾಲು ಸ್ಪೂನ್ನಷ್ಟು ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದು ಇಡ್ಲಿ ಹಿಟ್ಟಲ್ಲೂ ಕೂಡ ಉಪ್ಪಿದೆ ಈಗಾಗಲೇ ಆಲ್ರೆಡಿ. ಈ ಮಸಾಲೆ ಎಲ್ಲ ಹಾಕಿದ್ದೀನಲ್ವ, ಅದರಿಂದ ಕಮ್ಮಿ ಆಗೋದಕ್ಕೆ ಅನ್ನೋದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಹಾಕಿದ್ದೀನಿ ಉಪ್ಪು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಡ್ಲಿ ಪಾತ್ರೆಗೆ ಈ ತರ ನೀರ್ ಹಾಕೊಂಡು ಇದಕ್ಕೆ ಒಂದು ಅರ್ಧ ಹೋಳ್ ನಿಂಬೆ ಹಣ್ಣು ಅಥವಾ ಒಂದ್ ಸ್ವಲ್ಪ ಹುಣ್ಸೆ ಹಣ್ಣನ್ನ ಹಾಕೊಂಡ್ರೆ ತಳ ಕಪ್ಪಾಗೋದಿಲ್ಲ. ಇದನ್ನೀಗ ಒಲೆ ಮೇಲೆ ಇಟ್ಟು ಬಿಸಿಗಿಡ್ತೀನಿ. ಫಸ್ಟ್ ಈ ನೀರ್ ಕಾಯೋ ಹೊತ್ತಿಗೆ ನಾವು ತಟ್ಟೆಗೆಲ್ಲ ಹಿಟ್ಟನ್ನೆಲ್ಲ ಹಾಕೊಳ್ಳೋಣಂತೆ. ಬ್ಯಾಟರ್ ಎಲ್ಲ ರೆಡಿ ಇದೆ ಅಲ್ವಾ, ಈ ಬ್ಯಾಟರ್ ಅನ್ನ ಹೀಗೆ ಒಂದ್ ಸೌಟಷ್ಟು ತಗೊಂಡು ಈಗ ಹೀಗೆ ಹಾಕೋದು. ಒಂದ್ ಒಂದೂವರೆ ಸೌಟಷ್ಟು ಇದ್ರೊಳಗೆ ಹಾಕಿದ್ರೆ ಆಯ್ತು. ಈ ತರ ಹಿಂಗೆ ಸ್ಪ್ರೆಡ್ ಮಾಡಿಟ್ಕೊಳ್ಳೋದು. ನೋಡಿ ಈ ತರ ಎಲ್ಲ ತಟ್ಟೆ ಸ್ಟ್ಯಾಂಡಿಗೆ ಇಟ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಬೇಯೋದಕ್ಕಿಡೋಣಂತೆ. ನಾವು ಇದಿಷ್ಟು ಮಾಡ್ಕೊಳ್ಳೋದ್ರೊಳಗೆ ನೀರ್ ಕೂಡ ಬಿಸಿಯಾಗಿದೆ, ಅದ್ರೊಳಗೆ ಇಟ್ಬಿಡೋಣಂತೆ. ಇದನ್ನ ಒಂದು 15 ನಿಮಿಷ ಬೇಯಿಸ್ಬೇಕು. ನೋಡಿ ಈಗ 15 ನಿಮಿಷ ಆಗಿದೆ. ಈಗ ಒಲೆ ಆಫ್ ಮಾಡೋಣಂತೆ. ಈಗ ಇದು 15 ನಿಮಿಷ ಬೆಂದಾಗಿದೆ, ನೋಡೋಣಂತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದು 1/2 ನಿಮಿಷದಷ್ಟು ಹೀಗೆ ಬಿಟ್ಬಿಡ್ಬೇಕು, ಆರಿರುತ್ತೆ. ಈಗ ನಿಧಾನಕ್ಕೆ ಈ ರೀತಿ ತೆಕ್ಕೊಳ್ಳೋಣ. ತೆಕ್ಕೊಂಡು ನೋಡಿ ಈ ಎಲೆ ಇದೆಯಲ್ವಾ, ಎಲೆನ ಹೀಗೆ ಎತ್ಕೊಂಡು ಹೀಗೆ ಹೀಗೆ ಎಲೆ ತೆಗೆದ್ರೆ ಆಯ್ತು. ಫ್ರೆಂಡ್ಸ್, ಮಲ್ನಾಡ್ ಸ್ಪೆಷಲ್ ಮಸಾಲಾ ತಟ್ಟೆ ಇಡ್ಲಿ ರೆಡಿ ಆಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ಅನ್ನೋ ಬಟನ್ ಒತ್ತಿ, ಅವಾಗ ಹೊಸ ರೆಸಿಪಿಗಳನ್ನೆಲ್ಲ ನೀವು ನೋಡ್ಬೋದು. ಓಕೆ, ಥ್ಯಾಂಕ್ ಯು.